ಎಲ್ಲರೂ ಓಟ್ ಹಾಕಿ ಕ್ರಾಸ್ ಓಟ್ ಹಾಕ್ಬಿಡಿ ಅಷ್ಟೇ. ಇಲ್ಲ ಹಾಕಲ್ಲ. ಮೇಡಮ್ ತಮ್ಮ ಮಕ್ಕಳನ್ನ ಚಲಾಯಿಸಿದ್ರೆ ಏನು ಸಿಗಲ್ಲ ಸ್ಪೆಷಲಿ ಫಾರ್ ಅವರ್ ಸಿಟಿ. ಸೊ ನಮ್ಮ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ ಅವ್ರಿಗೋಸ್ಕರ. ಪ್ರೇಮ್ ಸರ್ ಎಷ್ಟೋ ಜನ ಓಟ್ ಪ್ರತಿಯೊಬ್ಬ ಓಟ್ ಮಾಡುವಲ್ಲಿ ಯಾರು ಓಟ್ ಹಾಕ್ತಾರೆ ಸುಮಾರು ಕಡೆ ನನಗೆ ರಾಜಕೀಯ ತುಂಬ ಜಾಲ ಚೆನ್ನಾಗಿ ರಾಜಕೀಯ ಅನುಭವ ಈ ದುಡ್ಡುಗಳು ಇಸ್ಕೊಂಡ್ರೆ ಎಲ್ಲ ಓಟ್ ಹಾಕ್ತಾರೆ. ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾಗ ಅವಾಗ ನಮ್ಮ ಪ್ರಾಬ್ಲಮ್ಗಳಾದಾಗ ಯಾವ ಹೆಸರುಗಳಲ್ಲಿ ಯಾರು ಏನು ಮಾಡಿದ್ರೆ ಊಟ ಹಾಕಿ ಪ್ರತಿಯೊಬ್ಬ ಊಟ ಹಾಕಿ ಯಾರು ಯಾರು ಊಟ ಹಾಕಿರ್ತಾರೆ. ನಿಮ್ಮ ನೀವು ಮಾರ್ಕಬಿಡಿ, ದುಡ್ಡಿಗೋಸ್ಕರ ನಿಮ್ಮ ನೀವು ಮಾರ್ಕಬಿಡಿ. ಯಾಕಂದ್ರೆ ಇವತ್ತು ಒಬ್ಬೊಬ್ಬನ ಬೇಡ್ಕೆ ಬರ್ತಾರೆ ಎಲ್ಲರೂ ರೋಡ್ ರೋಡಲ್ಲಿ ಸರ್ ಬಟ್ಟವ್ರ ಹೆಸರು ಹೇಳ್ತಾರೆ, ಅಯ್ಯೋ ನನಗೆ ಓಟ್ ಹಾಕಿ ಇನ್ನೊಬ್ಬ ಯಾರೋ ಬರ್ತಾರೆ, ಇಲ್ಲ ನನಗೆ ಈ ಸಲ ಕೆಲಸ ಕೊಡಿ ಲಾಸ್ಟ್ ಎಲೆಕ್ಷನ್ ಅಂತಾರೆ. ಈ ಥರ ಅಂತೂ ಒಂದು ಮನೆಗೆ ನೀರುಗಳು ಹೋಗಬೇಕಾಗಿತ್ತು. ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ಅವ್ರ ಮನೆಗೆ ಬಾಕಿ ಹೋಗ್ಬೇಕಾಗಿತ್ತು. ಇವಾಗ ಹತ್ತನೇ ಬರ್ತಾರೆ ಐದು ಮತ್ತೆ ತಿರ್ಗಾ ಇಡೀ ವರ್ಷ ಇಡೀ ಏನು ಐದು ವರ್ಷ ಇದೆ ಐದು ವರ್ಷನೂ ನಾವು ಒಬ್ಬ ನಾಗರಿಕ ಪ್ರತಿಯೊಬ್ಬನ ಪ್ರಜೆ ಒಂದು ಪ್ರಾಬ್ಲಮ್ ಆದಾಗ ಅವ್ರ ಮನೆ ಬಾಕಿ ಹೋಗ್ಬೇಕಾಗಿತ್ತು. ಅದ್ಕೊಂಡು ಹಣ ನಂತ್ಕೊಂಡು ನಮ್ಮದು ಸ್ಕೂಲ್ ಫೀಸ್ ಕಟ್ಟಲಿಲ್ಲ, ಯಾವುದೇ ಸ್ಕೂಲ್ ಹಣ ನಂದು ಯಾವ್ದೊಂದು ಹಾಸ್ಪಿಟ್ಲ್ ನನ್ನ ಮಗನ್ಗೆ ಒಂದು ಡಿಸ್ಕೌಂಟ್ ಮಾಡ್ಕೊಡಿ ನನ್ನ ಹೆಂಡತಿಗೆ ಕಿಡ್ನಿ ಫೇಲ್ಯೂರ್ ಆಗ್ಬಿಡಿದೆ ಅಂತ ಅವ್ರದೇ ಇರ್ತಾರೆ. ಅಂದ್ರೆ ಇದಕ್ಕೋಸ್ಕರ ದಯವಿಟ್ಟು ನಿಮ್ಮ ನಿಮ್ಮ ಸೊ ಸ್ಟ್ರಾಂಗ್ ಏನು ಅಂದ್ರೆ ಮತ ಚಲಾಯಿಸಿದ ಒಳ್ಳೆ ವ್ಯಕ್ತಿಗೆ ಮತ ಹಾಕಿ ಅದಕ್ಕೋಸ್ಕರ ನೀವು ಯಾರು ಮತ ಮಾರ್ಕ ಮಾಡಿ ಅಂತ ನನ್ನ ಕಲ್ಕಳಿ ಮಾಡಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.